ನಮಸ್ಕಾರ ಕರ್ನಾಟಕ, ನಾನು ಶಮ್ಶೇರ್ ಗುಡೋಳಿ. ಸದ್ಯ ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತು ನಮ್ಮ ಭಾರತದ ಪ್ರಧಾನಮಂತ್ರಿ ಸುದ್ದಿಯಲ್ಲಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ ಮತ್ತು ಮುಂಬರುವ ಅಮೆರಿಕ ಚುನಾವಣೆಗೆ ರಿಪಬ್ಲಿಕನ್ ಪಕ್ಷದ ಸ್ಪರ್ಧಿ ಡೊನಾಲ್ಡ್ ಟ್ರಂಪ್ ಇವರು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇವರನ್ನ ತಮ್ಮ ಉತ್ತಮ ಸ್ನೇಹಿತ ಮತ್ತು ಒಳ್ಳೆಯ ಮನುಷ್ಯ ಎಂದು ಕರೆದಿದ್ದಾರೆ. ಪ್ಲಾಗ್ ಗ್ರಾಂಟ್ ಪಾಡ್ಕಾಸ್ಟ್ನಲ್ಲಿ ಇವರು ತಮ್ಮ ಅಭಿಪ್ರಾಯಗಳನ್ನು ಈ ಕುರಿತು ಹಂಚಿಕೊಂಡಿದ್ದಾರೆ. ಭಾರತದ ಪ್ರಧಾನಿ ಮೋದಿಯವರು ನನ್ನ ಸ್ನೇಹಿತ ಮತ್ತು ಒಳ್ಳೆಯ ಮನುಷ್ಯ. ಇವರು ಪ್ರಧಾನಿಯಾಗಿ ನೇಮಕ ಆಗುವಂತಹ ಮೊದಲು ಭಾರತ ತುಂಬ ಅಸ್ಥಿರವಾಗಿತ್ತು. ಹೊರನೋಟಕ್ಕೆ ಅವರು ನಿಮ್ಮ ತಂದೆಯಂತೆ ಆಪ್ತರಾಗಿ ಕಾಣ್ತಾರೆ. ಅವರು ಉತ್ತಮ ಮನುಷ್ಯ ಅಂತ ಟ್ರಂಪ್ ಅವರು ಹೊಗಳಿ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. 2019ರಲ್ಲಿ ಅಮೆರಿಕದ ಹೋಸ್ಟನ್ನಲ್ಲಿ ಸಾವಿರಾರು ಭಾರತೀಯ ಅಮೆರಿಕನ್ನರು ಭಾಗವಹಿಸಿದ್ದ ಹೌಡಿ ಮೋದಿ ಮೇಗಾ ಕಾರ್ಯಕ್ರಮವನ್ನು ಟ್ರಂಪ್ ಇದೇ ವೇಳೆ ಪ್ರೀತಿಯಿಂದ ನೆನಪಿಸಿಕೊಂಡಿದ್ದಾರೆ. ಅವರು ಟೆಕ್ಸಾಸ್ನ ಹೋಸ್ಟನ್ನಲ್ಲಿ ಹೌಡಿ ಮೋದಿ ಎಂಬ ಕಾರ್ಯಕ್ರಮವನ್ನು ಮಾಡಿದರು. ಅಂದು ನಾನು ಮತ್ತು ಅವರಿಬ್ಬರು ವೇದಿಕೆ ಮೇಲೆ ಹೋದೆವು. ಅದು ಬಹಳ ಸುಂದರವಾದಂತಹ ಕಾರ್ಯಕ್ರಮ ಆಗಿತ್ತು. ಅಲ್ಲಿ ಸುಮಾರು 80,000ಕ್ಕಿಂತಲೂ ಹೆಚ್ಚಿನ ಭಾರತೀಯರು ಸೇರಿದ್ರು. ಇಂದು ನಾನು ಅಧ್ಯಕ್ಷನಲ್ಲದೆ ಇರಬಹುದು, ಆದರೆ ನಾನು ಆಗಿನಂತೆ ಜನರ ನಡುವೆ ಹೋಗಿ ಕೈ ಬೀಸಲು ಸಾಧ್ಯ ಆಗದಿರಬಹುದು, ಆದರೆ ಇಂದಿಗೂ ನಾವಿಬ್ಬರು ಉತ್ತಮ ಸಂಬಂಧವನ್ನು ಹೊಂದಿದ್ದೀವಿ ಅಂತ ಟ್ರಂಪ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ಮೂಲಕ ಟ್ರಂಪ್ ಅವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಉತ್ತಮ ಸ್ನೇಹ ಸಂಬಂಧವನ್ನು ಹೊಂದಿದ್ದೀನಿ ಅಂತ ಅವರು ಈ ಮೂಲಕ ಹೇಳಿಕೊಂಡಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಹಿಂದೆ ಟೆಕ್ಸಾಸ್ನಲ್ಲಿ ಭಾರತೀಯ ಅಮೆರಿಕನ್ ಸಮುದಾಯದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಭಯೋತ್ಪಾದನೆ ವಿರುದ್ಧ ಹೋರಾಡೋಕ್ಕೆ ಪ್ರತಿಜ್ಞೆ ನಾವು ಕೂಡ ಮಾಡಿದರು. ತಮ್ಮ ಕೆಲಸ ಮತ್ತು ಸಾಧನೆಗಳಿಗಾಗಿ ಪರಸ್ಪರ ಶ್ಲಾಘಿಸಿದರು. ಇಷ್ಟೇ ಅಲ್ಲ, ಪ್ರಧಾನಿ ಮೋದಿಯವರು ಟ್ರಂಪ್ ಅವರ 2020ರ ಮರು ಚುನಾವಣೆಗೆ ಬೆಂಬಲವನ್ನು ಕೂಡ ಅವತ್ತು ಘೋಷಣೆ ಕೂಡ ಮಾಡಿದರು. ಮತ್ತು ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಅವತ್ತು ಘೋಷಣೆ ಕೂಡ ಮಾಡಿದರು. ಅದು ಬಹಳಷ್ಟು ಒಂದು ರೀತಿಯಲ್ಲಿ ಸುದ್ದಿ ಕೂಡ ಆಗಿತ್ತು. ಇನ್ನು ಕಳೆದ ತಿಂಗಳು ಕೂಡ ಭಾರತ ಅಮೆರಿಕ ಸಂಬಂಧದ ಬಗ್ಗೆ ಮಾತನಾಡುವಾಗ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ಸ್ಟೇಟ್ಸ್ಗೆ ಮೋದಿ ಭೇಟಿ ನೀಡುವ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದರು. ಆದರೆ ಕೆಲವೊಂದು ಕಾರಣಗಳಿಂದ ಆ ಭೇಟಿ ಸಾಧ್ಯವಾಗಲಿಲ್ಲ. ಮೋದಿಯವರು ಅದ್ಭುತ, ನನ್ನ ಪ್ರಕಾರ ಅದ್ಭುತ ವ್ಯಕ್ತಿ. ಅವರು ಅಂದರೆ ಅದ್ಭುತವಾದಂತಹ ವ್ಯಕ್ತಿ. ನಮ್ಮ ಜಗತ್ತಿನಲ್ಲಿ ಬಹಳಷ್ಟು ನಾಯಕರು ಅದ್ಭುತರಾಗಿದ್ದಾರೆ ಅಂತ ಇದೇ ವೇಳೆ ಟ್ರಂಪ್ ಅವರು ಹೇಳಿರುವಂಥದ್ದು. ಏನೇ ಆಗಲಿ, ಟ್ರಂಪ್ ಅವರು ಸದ್ಯ ಭಾರತದ ಪ್ರಧಾನಿಯನ್ನು ಹೊಗಳಿದ್ದು, ಜೊತೆಗೆ ಅವರು ನನ್ನ ಉತ್ತಮವಾದಂತಹ ಸ್ನೇಹಿತ ಅಂತ ಅವರು ತಮ್ಮ ನಡುವಿನ ಫ್ರೆಂಡ್ಶಿಪ್ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಪೇಜನ್ನು ನೀವು ಫಾಲೋ ಮಾಡದಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ಹೊಸ ಮಾಹಿತಿಗಾಗಿ ನೋಡ್ತಾ ಇರಿ ನನ್ನ ಪೇಜನ್ನು. ನಿಮ್ಮ ಪ್ರೀತಿ ಹಾಗೂ ಗೌರವ, ಸಲಹೆ, ಸೂಚನೆ ಸದಾ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.